ಪ್ರಮುಖ ಆಟಗಾರರು ಹೊರಗೊಳಿತಾ ಇರುವಂತಹದ್ದು ಅಂದ್ರೆ ನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರತ್ ಬ್ರೂಮ್ರಾ ಮೊಹಮ್ಮದ್ ಶಮಿ ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಸ್ಟಾರ್ ಆಟಗಾರರು ಈ ಸರಣಿಯನ್ನ ಆಡ್ತಾ ಇಲ್ಲ ಹೀಗಾಗಿಯೇ ಒಂದಷ್ಟು ಯುವ ಆಟಗಾರರು ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ ಅದರಲ್ಲೂ ಕೆಲ ತಿಂಗಳ ಹಿಂದೆ ಟೀಮ್ ಇಂಡಿಯಾದಿಂದ ಹೊರಗೆ ಉಳಿದಿದಂತಹ ಕೆಲ ಆಟಗಾರರು ಇದಕ್ಕೆ ತಂಡಕ್ಕೆ ಕಂಬ್ಯಾಕ್ ಅನ್ನು ಮಾಡ್ತಾ ಇರುವಂತಹದ್ದು ಅವರಲ್ಲಿ ಪ್ರಮುಖವಾಗಿ ವೈಗೆ ದೀಪಕ್ ಚಹಾರ್ ಹಾಗೂ ವಾಷಿಂಗ್ಟನ್ ಸುಂದರ್ ಐ ಪಿ ಎಲ್ನಲ್ಲೂ ಸಹ ಮುನ್ನ ಗಾಯಗೊಂಡಿದ್ರು ದೀಪಕ್ ಚಹಾರ್ ಬಳಿಕ ಒಂದೇ ಒಂದು ಪಂದ್ಯವನ್ನ ಆಡಿರಲಿಲ್ಲ ಇದೀಗ ಜಿಂಬಾಂಬ್ವೆ ವಿರುದ್ಧದ ಸರಣಿಯ ಮೂಲಕ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಇನ್ನು ಗಾಯದ ಕಾರಣ ತಂಡದಿಂದ ಹೊರಬಿದ್ದಿದಂತಹ ಬಳಿಕ ಕಂಬ್ಯಾಕ್ ಅನ್ನ ಎದುರು ನೋಡ್ತಾ ಇದ್ದಂತಹ ವಾಷಿಂಗ್ಟನ್ ಸುಂದರ್ ಇತ್ತೀಚೆಗಷ್ಟೇ ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ನಲ್ಲಿ ಕಾಣಿಸ್ಕೊಂಡಿದ್ರು ಇದೀಗ ಪ್ರಮುಖ ಆಟಗಾರರ ಅಲಭ್ಯತೆಯ ಕಾರಣ ಸುಂದರ್ಗೂ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಲಭಿಸಿರುವಂತಹದ್ದು ಜಿಂಬಾಂಬ್ವೆ ವಿರುದ್ಧದ ಸರಣಿಗೆ ಆಯ್ಕೆ ಮಾಡಲಾದಂತಹ ತಂಡದಲ್ಲಿ ನಾಲ್ವರು ಬ್ಯಾಟ್ಸ್ಮನ್ಗಳಿದ್ದಾರೆ ಇಬ್ಬರು ವಿಕೆಟ್ ಕೀಪರ್ಗಳು ಇರುವಂತಹದ್ದು ವಿಕೆಟ್ ಕೀಪರ್ ಬ್ಯಾಟ್ ಇರುವಂತಹದ್ದು ಹಾಗೆಯೇ ಆಲ್ರೌಂಡರ್ ಪಟ್ಟಿಯಲ್ಲಿ ಐದು ಜನ ಆಟಗಾರರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದಲ್ಲದೆ ಬೌಲರ್ಗಳ ಪಟ್ಟಿಯಲ್ಲಿ ಮೂವರು ವೇಗಿಗಳಿದ್ದಾರೆ ಏಕೈಕ ಸ್ಪಿನ್ನರ್ ಸ್ಥಾನವನ್ನು ಅಂದ್ರೆ ಇಲ್ಲಿ ಆಯ್ಕೆ ಸಮಿತಿ ಆಲ್ರೌಂಡರ್ಗಳ ಮೂಲಕ ಸ್ಪಿನ್ ವಿಭಾಗವನ್ನು ಸಮಲೋ ಸಮತೋಲನಗೊಳಿಸೋದಕ್ಕೆ ಮುಂದಾಗಿರುವಂತಹದ್ದು ತಿಳಿದು ಬಂದಿದೆ ಯಾಕಂತಂದ್ರೆ ತಂಡದಲ್ಲಿ ಆಲ್ರೌಂಡರ್ ಗಳಾಗಿ ದೀಪಕ್ ಹುಡಾ ವಾಷಿಂಗ್ಟನ್ ಸುಂದರ್ ಅಕ್ಷಯ್ ಪಟೇಲ್ ದೀಪಕ್ ಚಹಾರ್ ಶಾರ್ದುಲ್ ಠಾಕೂರ್ ಇದ್ದಾರೆ ಇನ್ನು ಈ ಐವರಲ್ಲಿ ಹುಡಾ ಸುಂದರ್ ಹಾಗೂ ಅಕ್ಷರ್ ಪಟೇಲ್ ಸ್ಪೇನ್ ಆಲ್ರೌಂಡರ್ಗಳು ಗಳು